Suvarna. Meena, hey Meena. Oh, ಎಂತದ ಇದು ಕೈಯಲ್ಲಿ ಎಂತದ ಹಿಡ್ಕೊಂಡು ನಮ್ಮ ಮನೆಗೆ ಬಂದಿದೀಯಾ ಹೆಣ್ಮಕ್ಳ ಕೈಗೆ ಇನ್ನೇನಿರ್ತದ ಅಲಂಕಾರ ನೋಡ್ಕೊಳ್ಳಿಕ್ಕೆ ಕನ್ನಡಿ ಇಲ್ಲ ಅಂತಂದ್ರೆ ಸೌಂದರ್ಯ ಹೆಚ್ಚಿಸ್ಕೊಳ್ಳಿಕ್ ಸೀರೆ ಈಗ ನನ್ನ ಕೈಯಾಗಿರೋದು ಸೀರೆನ ಹೆಂಗದ ಅಂತ ನೋಡ್ಲ ಐಸ ಸೀರೆ ಕಂಡಾಬಟ್ಟೆ ಚಂದ ಉಂಟ ಯಾರ್ದ ಇದು ಶೂಟಿಂಗ್ ನೋರ್ ಕೊಟ್ಟಿದ್ದ ಇವತ್ತು ಸಿನಿಮಾ ಆಡಿಷನ್ಗೆ ಹೋಗಿದ್ನ ಅಲ್ಲಿ ಅವ್ರು ಈ ಸೀರೆ ಕೊಟ್ಟು ಇದಕ್ಕೆ ಮ್ಯಾಚಿಂಗ್ ಬ್ಲೌಸು ಜುವೆಲ್ಲರಿ ಎಲ್ಲ ರೆಡಿ ಮಾಡಿಕೊಂಡು ಸಂಡೆ ಶೂಟಿಂಗಿಗೆ ಬರ್ರಿ ಅಂತ ಹೇಳಿದ್ರು ಅಲ್ಲಣ್ಣ ಬಜ್ಜಿ ಸೀರೆ ಕೊಟ್ಟರೆ ಸಾಕ ಸೀರೆ ಅಂದಮೇಲೆ ಅದಕ್ಕೆ ಮ್ಯಾಚಿಂಗ್ ಆಗಿರೋದನ್ನೆಲ್ಲ ಅವರೇ ಕೊಡ್ಬೇಕು ತಾನೆ ಅದೆಲ್ಲ ದೊಡ್ಡ ದೊಡ್ಡ ಸ್ಟಾರ್ಗಳಿಗೆ ನಮ್ಮಂಥ ಹೊಸಬ್ರಿಗೆ ಈ ಸೀರೆ ಸಿಕ್ಕಿದ್ದೆ ಹೆಚ್ಚು ಸೀರೆ ಕೊಟ್ಟಿದ್ದಾರೆ ಅಂದಮೇಲೆ ಮಾಡುವ ಪಾತ್ರ ಯಾವುದಂತ ಹೇಳಿರ್ಬೇಕು ತಾನೆ ಅದ ಗೊತ್ತಿಲ್ಲ ನಾನು ಕೇಳಿದ್ದಕ್ಕೆ ಅದೆಲ್ಲ ನಿಮ್ಗೆ ಯಾಕ್ರಿ ಶೂಟಿಂಗ್ ದಿವಸ ಸುಮ್ಮನೆ ಬರ್ರಿ ಅಂತ ಹೇಳಿ ಕಳಿಸ್ಬಿಟ್ರು ಓಯ್ ನಿನಗೆ ಈ ಸೀರೆ ಕೊಟ್ಟಿದ್ದಾರೆ ಅಂದರೆ ಯಾವುದೋ ಒಳ್ಳೆ ಪಾತ್ರನೇ ಕೊಡ್ತಾರೆ ಅಂತ ಅನಿಸ್ತಾ ಉಂಟಾ ಈ ಸೀರೆ ಕಂಡಾಬಟ್ಟೆ ಚಂದ ಉಂಟು ಮಾರೈತಿ ನೋಡ್ತಿದ್ರೆ ನೋಡ್ತಾನೇ ಇರ್ಬೇಕಂತ ಅನಿಸ್ತಾ ಉಂಟಾ ನಂಗೂ ಹಂಗ ಅನಿಸ್ಲಿಕ್ಕತ್ತದ ಈ ಸೀರೆನ ವಾಪಸ್ ಕೊಡ್ಲಿಕ್ಕೆ ಮನ್ಸು ಬರವಲ್ದು ಓಯ್ ಹಾಗಾದ್ರೆ ಶೂಟಿಂಗ್ ಮುಗಿದ್ಮೇಲೆ ಈ ಸೀರೆಯನ್ನು ನೀನೆ ಇಟ್ಕೊಂಬಿಡ ಹಂಗೆಲ್ಲ ಕೇಳಲಿಕ್ಕೆ ಆಗ್ತದನ ಅವ್ರು ನನಗೆ ಆಕ್ಟಿಂಗಿಗೆ ಚಾನ್ಸ್ ಕೊಟ್ಟು ಈ ಸೀರೆ ಕೊಟ್ಟಿರೋದೇ ಹೆಚ್ಚು ಈಗ ಈ ಸೀರೆನ ನಾನೇ ಇಟ್ಕೋತೀನಿ ಅಂದ್ರೆ ಮನೆಗೆ ವಾಪಸ್ ಹೋಗು ಅಂದ್ಬಿಡ್ತಾರ ಬೇಡ ಬಿಡು ಮಾರೈತಿ ಕುರುಡುಗಣ್ಣಗಿಂತ ಮೆಳ್ಳುಗಣ್ಣೆ ವಾಸಿ ಅಂತೆ ಹಾಗೆ ಈ ಸೀರೆ ಇರೋಷ್ಟು ದಿನ ಉಟ್ಕೊಂಡು ಸಂತೋಷ ಪಡ ಓಯ್ ನಿನ್ನ ಹತ್ರ ಒಂದು ಮಾತು ಕೇಳ್ತೇನೆ ನಡೆಸಿಕೊಡ್ತೀಯನ ನಾಟಿ ಔಷಧಿ ಕುಡಿ ಅನ್ನೋದನ್ನ ಬಿಟ್ಟು ಏನ್ ಬೇಕಾರ ಕೇಳು ಚಕ್ ಓಯ್ ನಾನು ಮಾತಾಡಿದ್ದು ನಾಟಿ ಔಷಧಿ ವಿಷಯ ಅಲ್ಲ ಮಾರೈತಿ ಈ ಸೀರೆಯನ್ನು ಒಂದು ದಿವಸ ನನಗೆ ಕೊಡ್ತೀಯನ ಅದ ಹೆಂಗಾಗ್ತದ ಇದೇನ್ ನನ್ ಸೀರಿನಾ ಶೂಟಿಂಗ್ ನೋರ್ ಕೊಟ್ಟಿರೋದು ಪ್ಲೀಸ್ ಇಲ್ಲ ಅಂತ ಹೇಳ್ಬೇಡ ಮಾರೈತಿ ಇವತ್ತು ಒಂದು ದಿವಸ ಇದನ್ನು ಉಟ್ಕೋಬೇಕಂತ ಆಸೆ ಆಗ್ತಾ ಉಂಟಾ ಸೀರೆ ನಿನ್ ಕೊಡ್ಬೋದ ಆದ್ರೆ ಹಾಳಾದ್ರೆ ಏನ್ ಮಾಡೋದು ಎಂತದ ಈ ನಮೂನೆ ಕೇಳ್ತಿದ್ಯಾ ನಾನೆಂತ ಫಸ್ಟ್ ಟೈಮ್ ಸೀರೆ ಉಟ್ಕೋತಿದ್ದೇನಾ ಈ ಸೀರೆ ಕಂಡಾಬಟ್ಟೆ ಚಂದ ಉಂಟಾ ಉಟ್ಕೋಬೇಕಂತ ಆಸೆ ಆಗ್ತಾ ಇದೆ ಅದಕ್ಕೆ ಕೇಳಿದೆ ಮಾರೈತಿ ಕೊಡ್ಬೋದು ಆದ್ರೆ ನೀ ಇದನ್ನ ಉಟ್ಕೊಂಡು ಹೊರಗೆ ಓಡಾಡ್ಬೇಕಾದ್ರ ನಮ್ ಶೂಟಿಂಗ್ ನೋರ್ ನೋಡ್ಬಿಟ್ರ ಪ್ರಪಂಚದಲ್ಲಿ ಈ ಡಿಸೈನ್ ನ ಸೀರೆ ಒಂದೇನ ಮಾರೈತಿ ಇರೋದು ನೋಡಿದ್ರೆ ನೋಡ್ಕೊಳ್ಳಿ ಬಿಡು ನೀನೆ ಕೊಟ್ಟದಂತ ಅವರಿಗೆ ಹೇಗೆ ಗೊತ್ತಾಗ್ತದೆ ಈಗೆಂತ ನೀನ್ ಕೊಡ್ತೀಯಾ ಇಲ್ವಾ ಆತ್ ಬಿಡ ನೀನ್ ಕೇಳಿದ್ಮೇಲೆ ಇಲ್ಲ ಅಂತೀನ ಇದನ್ನ ಉಟ್ಕೊಂಡು ಇಲ್ದೇ ಇರೋ ಸೌಂದರ್ಯನ ಹೆಚ್ಚಿಸ್ಕೋ ಯಾರಪ್ಪ ಇವಳು ದೇವಲೋಕದಿಂದ ಪಾರಿಜಾತ ಪುಷ್ಪ ನನ್ನನ್ನೇ ಹುಡುಕಿಕೊಂಡು ಬಂದಿರುವಾಗುಂಟು ನನ್ನ ದಗಣೆ ಮನೆಯಲ್ಲಿಲ್ವಾ ಯಾರ ನೀನು ಅದು ನೀವಿಷ್ಟು ದಿನ ಬೀದಿಲಿ ಫ್ಲವರ್ಗಳನ್ನು ಹುಡುಕೊಂಡು ಅಲಿತಾ ಇದ್ರಲ್ಲ ಅದನ್ನ ನೋಡೋಕ್ಕಾಗದೆ ನಾನೇ ನಿಮ್ಮನ್ನು ಹುಡುಕೊಂಡು ಆಕಾಶದಿಂದ ದರಿಗಿಳಿದು ಬಂದೆ ಇವತ್ತು ನನ್ನ ಕನ್ನಡಕದ ಕಣ್ಣಿಗೆ ಒಂದು ಫ್ಲವರ್ ಬಿತ್ತಲ್ಲಪ್ಪ ಅಲ್ಲ ನೀನು ಈ ನಮ್ಮನೆ ಮುಸುಂಟು ಕವರ್ ಮಾಡಿಕೊಂಡು ನಿಂತರೆ ನಿನ್ನ ಮೊಗವನ್ನು ನಾನು ಹೇಗೆ ನೋಡುದು ಒಂದೇ ಒಂದು ಸರ್ತಿ ನಿನ್ನ ಪೇಸನ್ನು ತೋರಿಸಿ ನನ್ನ ಕನ್ನಡಕದ ಕಣ್ಣನ್ನು ಪಾವನಗೊಳಿಸಲ್ಲ ಬಾಲಿವುಡ್ ಇಂದ ಹೀರೋಯಿನ್ ನಿಮ್ಮನ್ನು ಹುಡುಕಿಕೊಂಡು ಬಂದಿದ್ದಾಳೆ ಅಂತ ಅನ್ಕೊಂಡ್ರ ಅವ್ರಿಗೆಂತ ಮಾಡ್ಲಿಕ್ಕೆ ನಿನ್ನಗೆ ಬೇರೆ ಕೆಲಸ ಇಲ್ಲ ಅಂತ ನೆನೆಸಿದ್ಯಾ ಯಾರ್ದ ಇದು ಸೀರೆ ಎಂತದಕ್ಕೆ ಇದನ್ನು ಉಟ್ಕೊಂಡಿದ್ಯಾ ಎಂತದಕ್ಕೆ ಬರೋರೆ ನಾನು ಉಟ್ಕೋಬಾರ್ದಿತ್ತ ಈ ಸೀರೆಯಲ್ಲಿ ನಾನು ಚಂದ ಕಾಣಿಸ್ತಿಲ್ವಾ ಫಸ್ಟ್ ಟೈಮ್ ನನ್ನ ಫ್ಲವರ್ನಾಗೆ ಕಾಣ್ತಾ ಇದೆಯಾ ನಿನ್ನನ್ನು ನೋಡ್ತಿದ್ರೆ ಕನಸಿನಲ್ಲಿ ಫಾರಿನಿಗೆ ಹೋಗಿ ಅಲ್ಲಿ ಒಂದು ಡಿಯೇಟ್ ಸಾಂಗ್ ಆಡಿಕೊಂಡು ಬರ್ಬೇಕನ್ನಿಸ್ತದೆ ಎಂತದಕ್ಕೆ ನಿಜವಾಗ್ಲೂ ಹಾಡಿದ್ರೆ ನಾನೆಂತ ಬೇಡ ಅಂತ ಹೇಳ್ತೇನಾ ಬನ್ನಿ ಮರೇರೆ ಇದೇ ಖುಷಿಗೆ ನನ್ನನ್ನು ಹೊರಗಡೆ ಕರ್ಕೊಂಡೋಗಿ ಕೋಲ್ಡ್ ಐಸ್ ಕ್ರೀಮ್ ತಿನ್ಸಿ ಇದಕ್ಕೆ ಬಿಡದೇ ಅಲ್ಲ ಹೊಗಳಲೇಬಾರ್ದು ಅನ್ನೋದು ಸ್ವಲ್ಪ ಹೊಗಳಿದ್ರೆ ಸಾಕು ನಮ್ಮ ಜೇಬಿಗೆ ಕತ್ತರಿ ಬೀಳ್ತದೆ ನೀವು ಯಾವತ್ತು ನನ್ನನ್ನು ಹೊರಗಡೆ ಕರ್ಕೊಂಡು ಹೋಗ್ಲಿಲ್ಲ ಇವತ್ತು ಫಸ್ಟ್ ಟೈಮ್ ಈ ಸೀರೆಯಲ್ಲಿ ನನ್ನ ನೋಡಿ ಕಂಡಾಬಟ್ಟೆ ಹೋಗ್ಲಿದ್ದೀರಾ ಈ ಖುಷಿಗಾದ್ರೂ ನೀವು ನನ್ನನ್ನು ಹೊರಗಡೆ ಕರ್ಕೊಂಡು ಹೋಗ್ಲೇಬೇಕು ಈ ಸೀರೆಯಲ್ಲಿ ನನ್ನನ್ನು ನೋಡಿ ಜನ ಯಾವ ನಮೂನೆ ರಿಯಾಕ್ಷನ್ ಕೊಡ್ತಾರೆ ಅಂತ ನಾನು ನೋಡ್ಲೇಬೇಕು ಮಾರೇರೆ ನೀನೆಂತ ಸೀರೆ ಅಡ್ವರ್ಟೈಸ್ಮೆಂಟ್ ಮಾಡ್ತಿದ್ಯಾ ರಿಯಾಕ್ಷನ್ ನೋಡ್ಲಿಕ್ಕೆ ಸತ್ಯ ಹೇಳ ಈ ಸೀರೆ ತಗೊಳ್ಳಿಕ್ಕೆ ನಿನ್ನ ಹತ್ರ ದುಡ್ಡೆಲ್ಲಿಂದ ಬಂತು ಈ ಸೀರೆ ತಗೊಳ್ಳುವಷ್ಟು ದುಡ್ಡು ನನ್ನ ಹತ್ರ ಇರ್ತಿದ್ರೆ ನಾನು ಈಗಲೇ ನನ್ನ ಗುರುಗಳ ಹತ್ರ ಹೋಗಿ ಹೊಸ ಕಾಯಿಲೆ ವಾಸಿ ಮಾಡ್ಲಿಕ್ಕೆ ಬೇರೆ ತಗೊಂಡ್ಬಂದು ಪ್ರಯೋಗ ಮಾಡ್ತಿದ್ದೆ ಬೇಡದಿರುವುದನ್ನು ಪ್ರಯೋಗ ಮಾಡುದ್ರಲ್ಲಿ ನಿನ್ನ ಫೇಮಸ್ ಬಿಡು ಆಹಾ ನೀವೆಂತ ಕಡಿಮೆಯಾ ದಿನ ಹೊಸ ಪ್ರಯೋಗನೇ ಮಾಡ್ಬೇಕು ಅಂತ ಹೇಳ್ತೀರಾ ಯಾವ ಪ್ರಯೋಗ ಮಾಡಿ ಎಂತ ಫಲ ಸಿಕ್ಕಿದೆ ಹೇಳಿ ಸುಮ್ಮನೆ ನಮ್ಮ ಖುಷಿಗೆ ನಾವು ಪ್ರಯೋಗ ಮಾಡ್ಬೇಕಷ್ಟೇ ಹೋಗ್ಲಿ ಬಿಡ ಈಗ ಅದನ್ನೆಲ್ಲ
ನೆನಪಿಸಿ ಬೇಡ. ಮೊದಲೇ ಈ ಸೀರೆಯಲ್ಲಿ ಕಿಕ್ಕೇರಿಸುವ ಉನ್ಮಾದ ತಂದಿದ್ಯಾ, ಮತ್ತೆ ಎಡೋಟ್ ಆಗೋದು ಬೇಡ. ಈಗ ಅಷ್ಟೆಲ್ಲ ಸೀನಿಲ್ಲ, ಈಗೆಂತ ನೀವು ನನ್ನನ್ನು ಹೊರಗಡೆ ಕರ್ಕೊಂಡು ಹೋಗ್ತೀರಾ ಇಲ್ವಾ? ಇಷ್ಟು ಹೇಳಿದ ಮೇಲೆ ಕರೆದುಕೊಂಡು ಹೋಗದಿದ್ದರೆ ನಾನು ಗಂಡನಾಗಿ ಎಂತ ಪೇರೆಜನವ? ಬಾಣ ಹೋಗುವ, ಆದರೆ ಖರ್ಚು ಕಡಿಮೆ ಮಾಡಿಸ್ಬೇಕು. ಕರ್ಕೊಂಡು ಹೋಗ್ತಿರೋದೇ ಅಪರೂಪಕ್ಕೆ ಅಂದ್ಮೇಲೆ ಖರ್ಚು ಮಾಡಿಸದೆ ಇರ್ತೇನೋ ಮಾರೇರೆ. ಹಾಗಾದ್ರೆ ರಾಣಿನ ಸಕ್ಕರೆ ಡಬ್ಬಿಯಲ್ಲಿ ಮುಚ್ಚಿತ್ತಿರೋ ದುಡ್ಡನ್ನು ತಗೊಂಡು ಬಾಣ.